ಹಾಯ್ ಫ್ರೆಂಡ್ಸ್, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತಲೂ ಮುಂಚೆ ನೋಡಲು ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಅಷ್ಟಮ್ಮ
ನೀವು ಕೂಡ ಹರಿಯುವುದನ್ನು ಹತ್ತಿರ ಹೇಳಲಾಗ್ತಾ ಇದ್ದೀನಿ, ಏತಕ್ಕೆ ಚಿಂತೆ ಮಾಡಿ? ಕುಂತಿದ್ದೀವಿ ಕೃಷ್ಣನಿರುವವರಿಗೆ ಪಾಂಡವರು ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಸ್ಥಿರ ಹರಿಯುವಂತ ಒಬ್ಬ ಜಗದೇಕ ವೀರನು ಆ ಕೌರವನ ದೆಬ್ಬಿನಲ್ಲಿ ಇರುವನು. ಕೌರವನ ಬೆಟ್ಟಿನಲ್ಲಿರುವನು, ಅವರಲ್ಲಿ ಅದರ ಕಾರ್ಯ ಒಂದು ಸೂಚನೆಯನ್ನು ಹೇಳಲಕ್ಕಾಗಿ ಬಂದಿರುವ ನಮ್ಮ ಅಜ್ಜಮ್ಮ ಮಾಡಿ.
Yeah.
ಗೊತ್ತಿಲ್ಲ ಸಂಬಂಧ ಮೇಲೆ ಮತ್ತೇನಿದೆ ಹಾಗಾಗಿ ಎಲ್ಲ ಹಿಡಿಕೇಳುತ್ತೇನೆ ಅಂತ ಹೇಳು. ಹಿಂದಕ್ಕೆ ನೀನು ಬೋರು ಮನೆಯಲ್ಲಿ ಇರುವಾಗ ಸುರುವಾತ ಮಾಮ ಮುನಿಗಳು ಹೇಳಿಕೊಟ್ಟ ಮಂತ್ರಗಳನ್ನು ನಿಜವೇ ಸುರುವ ನೋಡಬೇಕೆಂದು ನದಿದಂಡಿಗೆ ಹೋದ ಸಮಯದಲ್ಲಿ ನೀನು ಸೂರ್ಯನ ಮಂತ್ರವನ್ನು ಜಪಿಸಿ ಒಬ್ಬ ಮಗನನ್ನು ಜನರ ಅಪವಾದಕ್ಕೆ ಹಂಚಿಕೊಂಡು ತುಂಬಿದ ಹೊಳೆಯಲ್ಲಿ ಮಗನ ಬಂದಿಗೆಲ್ಲ ಆ ಮಾತು ಈಗಲಾದರೂ ತಿಳಿದ ತಾಯಿ ಸತ್ಯಮ್ಮ ತುಂಬಿದ ಸುಂದರ
ಅಂತಮ್ಮ. ಹಾಗಾದರೆ ಹೇಳವನ್ನು ಕೇಳೋಣತ್ತಮ್ಮ. ಈಗ ಈಗ ಚಿಕ್ಕ ಕೂದಲು ನೋಡಿದ್ದೆ, ಬೆಳಕು ಈಗ ಸ್ವಚ್ಛವನಾಗಿರಬೇಕಮ್ಮ. ಹೌದಮ್ಮ, ಹಾಗಾದರೆ ಹೇಳವನ್ನು ಕೇಳೋಣತ್ತಮ್ಮ. ಹೋಗೋಣ ಬಾ ಅಂತಮ್ಮ. ಹಾಗಾದರೆ ಹೇಳವನ್ನು ಕೇಳು. ಹುಡುಗಿ ಹೋದ್ರು
ಸುಳ್ಳೇಳುವ ಮಾತಲ್ಲ. ಜಾಗೃತಿಯಿಂದ ಕರ್ಣನಲ್ಲಿಗೆ ಹೋಗಿ ವಚನವನ್ನು ತಗೊಂಡು ಬಾರಮ್ಮ ಅಚ್ಚಮ್ಮ. ನೀನು ನನ್ನ ಮಗ ಅರ್ಜುನನಿಗೆ ಒಳ್ಳೆಯಾಗಿದ್ದೀನಿ, ಅದಕ್ಕಾಗಿ ಶಬ್ದಮಾನ ತೊಡಬೇಡ ಮಗನೇ. ಆದರೆ ಕರ್ಣನ ಕೇಳುವ ಮಾತು ನಿನಗೆ ಸ್ಪಷ್ಟವಾಗಿ ಬರೋದೇ. ಏನೇನು ಕೇಳುವ ತಾಯಿ? ಎಂದು ಇಲ್ಲದ ತಾಯಿ ಎಂದು ಮಗನು ಸಾಯುತ್ತಾನೆಂದರೆ ನೀನು ತಾಯಿಯನ್ನು ಬಂದು ನನ್ನನ್ನು ಹೇಳಿಕೊಳ್ಳ. ತುಂಬಿದ ಒಳೆಯಲ್ಲಿ ಕೂಸಿದ್ದಾಗ ಒಗೆದು ಓದಿಯಲ್ಲ, ನೀನೆಂದ ತಾಯಿ? ನೀನೆಂದ ತಾಯಿ? ತಾಯಿ ಈಗ ಬಂದು ದೊಡ್ಡವನಾಗಿ ಬೆಳೆದ ಮೇಲೆ ನೀನು ನನ್ನ ಮಗನೆಂದರೆ ನಾನು ಒಪ್ಪಲು ಸಾಧ್ಯವೇನೋ ಎಂದು ಈಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕರ್ಣನು ಅರ್ಜುನನನ್ನು ಕೊಲ್ಲಲು ಫಲ ಕೊಟ್ಟು ನಿಂತರೆ ಇತ್ತ ಭಾವಿ ಇತ್ತ ಬೆಂಕಿ ಎತ್ತ ಬಿದ್ದರೂ ಹೋಗುವುದು ನನ್ನ ಪ್ರಾಣ ಎಂದಂತೆ ಯಾರು ಸತ್ತರೂ ಸಾಯುವುದು ನನ್ನ ಮಕ್ಕಳಲ್ಲವೇ. ನನ್ನ ಮಗನು ನೀನೆಂಥ ತಾಯಿ, ಚಿಕ್ಕ ಕೂಸನ್ನು ನದಿಗೆ ಒಗಿದೆಯಲ್ಲ, ಆಗ ನಿನಗೆ ನಾಚಿಕೆ ಆಗಲಿಲ್ಲ ಎಂದು ಕೇಳಿದರೂ ಚಿಂತೆಯಲ್ಲ. ಕೇಳಲಿ, ಚಿಕ್ಕವನಿರುವಾಗ ಮಾಡಿದ ತಪ್ಪು ಯಾರೇನು ಮಾಡಲು ಸಾಧ್ಯ? ತಾಯಿ ತಪ್ಪು ಮಾಡಿದರೆ ಮಗನು ಕ್ಷಮಿಸಲು ಸಾಧ್ಯವಿಲ್ಲ, ಮಗನು ತಪ್ಪು ಮಾಡಿದರೆ ತಾಯಿ ಕ್ಷಮಿಸಲು ಅಧಿಕಾರ ಇರಬಹುದು. ಆದರೆ ತಾಯಿಯೇ ಈಗ ತಪ್ಪು ಮಾಡಿದಾಗ ಎಲ್ಲಿಗೆ ಎಲ್ಲಿಗೆ ಧರ್ಮ? ಮಗನನ್ನು ಕೊಲ್ಲುವ ತಾಯಿ ಆದರೆ ನೀನು ಈಗಲೇ ಹೋಗಿ ನನ್ನ ಮಗ ಅರ್ಜುನನಿಗೆ ಕೊಲ್ಲುವೆನೆಂದು ಹೇಳಿದೆಯಲ್ಲ, ನೀನೇನು ಹೇಳಿದಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ, ಅನ್ನ ನನ್ನ ಕೊಲ್ಲಬೇಕು.